ಹಾಯ್ ಡಿಯರ್ಸ್, ಟೀ ಟೈಮಲ್ಲಿ ಏನಾದರೂ ಸಣ್ಣದಾಗಿ ಕುರುಕುರು ಅಂತ ಸ್ನ್ಯಾಕ್ ತಿನ್ನಬೇಕು ಅಂತ ಅನ್ಸಿದ್ರೆ ಖಂಡಿತ ಈ ರೆಸಿಪಿ ನೀವು ಟ್ರೈ. ಮೊದಲನೇದಾಗಿ 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ಚಿರೋಟಿರವೆ, ಸ್ವಲ್ಪ ಅಜ್ವೈನ್ ಅಂದರೆ ಓಮ್ ಕಾಳು, ಸ್ವಲ್ಪ ಅರ್ಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿದ ಜೊತೆಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಬೈಂಡಿಂಗ್ ಮಾಡ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ನಮಗೆ ಬೇಕು ಅನ್ಸಿದ್ರೆ ಈ ರೀತಿ ಉಂಡೆ ಕಟ್ಟೋಂಗೆ ಬರೋವರೆಗೂ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು. ಇದಾದ ನಂತರ ನೀರು ಹಾಕಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೋಬೇಕು. ಹಿಟ್ಟು ಕಲಸ್ಕೊಂಡ ನಂತರ ಅಗಲವಾಗಿರುವಂಥ ಚಪಾತಿ ಲಟ್ಸ್ಕೊಳ್ಳೋಣ. ಚಪಾತಿ ಅಥವಾ ಪೂರಿ ಲಟ್ಸೋಂಥ ಟೈಮಲ್ಲಿ, ಎಣ್ಣೆಯಲ್ಲಿ ಕರಿಯೋಂಥ ತಿಂಡಿಗಳನ್ನು ಲಟ್ಸೋಂಥ ಟೈಮಲ್ಲಿ ಹಿಟ್ಟು ಹಾಕೊಳ್ಳದೆ ಎಣ್ಣೆ ಹಾಕೊಳ್ಳೋದ್ರಿಂದ ಎಣ್ಣೆ ಬೆಳ್ಳಗಾಗಲ್ಲ, ನೀಟಾಗಿರುತ್ತೆ. ಅದಾದ ನಂತರ ಈ ರೀತಿ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರುವಂಥ ಸಣ್ಣ ಸಣ್ಣ ಪೂರಿಗಳನ್ನು ಹೋಲ್ ಮಾಡ್ಕೋಬೇಕು. ನಮಗಿದು ಕ್ರಿಸ್ಪಿಯಾಗಿರಬೇಕು ಅಂದರೆ ಅಲ್ಲಲ್ಲಿ ಹೋಲ್ ಮಾಡ್ಕೋಬೇಕು, ಇಲ್ಲಾಂದರೆ ಪೂರಿ ರೀತಿ ಬಂದುಬಿಡುತ್ತೆ. ಅದಾದ ನಂತರ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಇದರಲ್ಲಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕರೆದು ತೆಕ್ಕೊಂಡ್ರೆ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ನಿಮಗೆ ರೆಡಿಯಾಗುತ್ತೆ. ಗೋಧಿ ಹಿಟ್ಟನ್ನು ಬಳಸ್ಕೊಂಡು